ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಒಂದು ಚಾಮರಾಜಪೇಟೆಯಿಂದ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರೋ ಒಂದು ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಬೆಂಗಳೂರು ಲೋಕಲ್ ಪ್ರೊಫೈಲ್ ಬಂದಿದೆ ನೋಡಿ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಯಾವ ರೀತಿಯಾಗಿದೆ ಅಂತೇಳಿ ಒಂದು ಸಂಪೂರ್ಣ ಮಾಹಿತಿ ಕೂಡ ತಿಳಿಸಿದ್ದಾರೆ. ಹೆಸರು ಸಪ್ತಮಿ ಗೌಡ ಅಂತೇಳಿ ಹೇಳಿದ್ದಾರೆ. ಫ್ರೆಂಡ್ಸ್, ವಯ ಅವರಿಗೆ 36 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಜಮಾನರು ಜೊತೆಯಲ್ಲಿ ಇಲ್ಲ, ಬಿಟ್ಟಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಯಾಕೆ ಏನು ಅಂತೇಳಿ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಕೂಡ ಗೊತ್ತಾಗುತ್ತೆ. ನೋಡಲು ತುಂಬಾ ಒಂದು ಆಕರ್ಷಕವಾಗಿ ಇದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ನೀವು ಬೇಕಾದರೆ ಅವರು ಯಾವ ರೀತಿಯಾಗಿದ್ದಾರೆ ಅಂತೇಳಿ ತಮ್ಮ ಎಲ್ಲೆಲ್ಲೂ ಕೂಡ ನೋಡಿ ಚೆಕ್ ಕೂಡ ಮಾಡ್ಕೋಬೋದು. ತೂಕ 80 kg ಇದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜಿಲೇಬಿ ಸ್ವಲ್ಪ ಒದ್ದೆ ಆಗ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಅವರ ಒಂದು ಬೇಸಿಕ್ ಒಂದು ಪ್ರೊಫೈಲ್ನ ಒಂದು ಇನ್ಫಾರ್ಮೇಷನಲ್ಲಿ ಇದು ಒಂದು ತುಂಬಾ ಒಂದು ಮೇನ್ ಪಾಯಿಂಟ್ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇರೋದು ಬೆಂಗಳೂರಿನ ಚಾಮರಾಜಪೇಟೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಜಾತಿ ನೋಡೋದಾದರೆ ವಾಲ್ಮೀಕಿ ಅಂತೇಳಿ ಇವರ ಒಂದು ಕ್ಯಾಶ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಕೆಲಸ ಇವರದು ಹಾಸ್ಪಿಟಲಲ್ಲಿ ಒಂದು ಟೋಕನ್ ಜನರೇಟರ್ ಆಗಿ ಕೆಲಸ ಕೂಡ ಮಾಡ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಬಟ್ ಯಾವುದೇ ರೀತಿಯ ಒಂದು ಸಂಬಳದ ಒಂದು ಮಾಹಿತಿ ಕೂಡ ಏನು ಕೂಡ ತಿಳಿಸಿಲ್ಲ. ಹಾಗೆಯೇ ಇವಳ ಒಂದು ಬಯಕೆ ನೋಡೋದಾದರೆ ಸರಸ ಆಡಲು ಒಬ್ಬ ಒಳ್ಳೆಯ ಮಿಂಡ ಕೂಡ ಬೇಕಂತೇಳಿ ಈ ಒಂದು ಪ್ರೊಫೈಲಲ್ಲಿ ಮೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ಇಂತಹ ಒಬ್ಬ ಹುಡುಗ ಕೂಡ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಬನ್ನಿ ಫ್ರೆಂಡ್ಸ್, ಇವರ ಒಂದು ಜೀವನದಲ್ಲಿ ಅನುಭವಿಸಿರುವ ಒಂದು ಕಷ್ಟದ ಬಗ್ಗೆ ಕೂಡ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಸಂಪೂರ್ಣ ಒಂದು ಮಾಹಿತಿ ನಿಮಗೆ ತಿಳಿತಾ ಹೋಗುತ್ತೆ. ಜೀವನದಲ್ಲಿ ಸುಖಾನೇ ಒಂದು ಇಲ್ಲದೆ ಒಂದು ಅನುಭವಿಸಿರುವ ಒಂದು ನೋವುಗಳು ಹೀಗಿದೆ ಅಂತೇಳಿ ಹೇಳಿದ್ದಾರೆ. ನೋಡಿ, ಇಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ಸ್ವಂತ ಊರು ಬೆಂಗಳೂರು, ಒಳ್ಳೆಯ ಆಸ್ತಿ ಇದೆ. ಇದೇ ಒಂದು ಸುಮಾರು 1 crore ಕೂಡ ಬೆಲೆ ಬಾಳುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ ಅವರ ಮನೆ ಒಂದು ಪ್ರಾಪರ್ಟಿ ಏನು ಫುಲ್ ಸೇರಿದರೂ ಕೂಡ ಅಪ್ರಾಕ್ಸಿಮೇಟ್ 1 crore ಕೂಡ ವ್ಯಾಲ್ಯುವೇಷನ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ನೋಡಿ, ಮದುವೆ ಆಗಿ 10 years ಆದರೂ ಕೂಡ ಇನ್ನೂ ಮಕ್ಕಳು ಆಗಿಲ್ಲ. ಅದಕ್ಕೆ ಗಂಡನನ್ನು ಬಿಟ್ಟು ಒಬ್ಬಳೇ ಸ್ಟೇ ಆಗಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ದಿನಾಲೂ ನನಗೆ ಅದನ್ನು ಸಮಾಧಾನ ಮಾಡಿಕೊಳ್ಳಲು ಆಗುತ್ತಿಲ್ಲ ಅಂತೇಳಿ ಅವರ ಒಂದು ಕಷ್ಟನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ನನಗೆ ಆಸರೆ ಆಗುವಂಥ ಒಬ್ಬ ಒಳ್ಳೆ ಬಲಿಷ್ಠವಾದ ಒಬ್ಬ ಗಂಡು ಕೂಡ ಬೇಕು, ಯಾರಾದರೂ ಇದ್ದರೆ ಕರೆ ಮಾಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ನೋಡಿ, ಆದರೆ ಗಂಡಿಗೆ ಒಂದು 45 ಒಂದು ಪ್ರಾಯದ ಒಳಗಡೆ ಇರಬೇಕು ಅಂತೇಳಿ ಒಂದು ಮೇನ್ ಕಂಡೀಷನ್ನ ಕೂಡ ಹಾಕಿದ್ದಾರೆ. ಇದನ್ನು ಫಾಲೋ ಕೂಡ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ಅವರ ಒಂದು ಜೀವನದಲ್ಲಿ ಆಗಿರುವ ಒಂದು ನೋವುಗಳು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ರೀತಿಯಾದ ಒಂದು ಗಂಡು ಕೂಡ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಇವರ ಒಂದು ಒಂಟಿತನದ ಒಂದು ಜೊತೆಯಲ್ಲಿ ಒಂದು ಹ್ಯಾಬಿಟ್ಸ್ನ ಕೂಡ ಮಾಡ್ಕೊಂಡಿದ್ದಾರಂತೆ. ಇದು ಅವರ ಒಂದು ಹವ್ಯಾಸ ಕೂಡ ಆಗಿರುತ್ತೆ. ಮನೆಯಲ್ಲಿ ಒಬ್ಬಳೇ ಇದ್ದಾಗ ಯಾರಾದರೂ ಒಬ್ಬ ಚಾಟ್ ಕೂಡ ಮಾಡುವ ಒಂದು ಅಂದರೆ ಯಾವುದಾದ್ರೂ ಒಂದು ಚಾಟ್ ಮಾಡುವ ಒಂದು ಅಪ್ಲಿಕೇಶನ್ನ ಕೂಡ ಬಳಸುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆ ಬಳಸ್ತಾರಂದರೆ, ಯಾರಾದರೂ ಹುಡುಗರು ಇಲ್ಲ ಗಂಡಸರು ಪರಿಚಯ ಆದರೆ ಅವರ ಒಂದು ಜೊತೆ ವಿಡಿಯೋ ಕಾಲ್ ಕೂಡ ಮಾಡ್ಕೊತ ಸ್ವಲ್ಪ ಟೈಮ್ನ ಕೂಡ ಸ್ಪೆಂಡ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಈ ಒಂದು ಹ್ಯಾಬಿಟ್ನ ಕೂಡ ಬೆಳೆಸ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಮೊಬೈಲಲ್ಲಿ ಜಾಸ್ತಿ ಒಂದು ರೀಲ್ಸ್ನ ಕೂಡ ನೋಡೋದು ನನ್ನ ಒಂದು ಗುಡ್ ಹ್ಯಾಬಿಟ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ನೋಡೋದು ಇವರ ಒಂದು ಗುಡ್ ಹ್ಯಾಬಿಟ್ ಆಗಿರುತ್ತೆ ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ನೋಡಿ, ಇವರ ಒಂದು ಹಾಸ್ಪಿಟಲ್ ಟೋಕನ್ ಜನರೇಟರ್ ವರ್ಕ್ ಯಾವ ರೀತಿ ಆಗಿರುತ್ತೆ ಅಂತೇಳಿ ಅವರ ಒಂದು ಇನ್ಫಾರ್ಮೇಷನ್ನ ಕೂಡ ಹೇಳಿದ್ದಾರೆ. ಎ ಪೇಷಂಟ್ ಟೋಕನ್ ಸಿಸ್ಟಮ್ ಆರ್ ಪೇಷಂಟ್ ಕ್ಯೂ ಮ್ಯಾನೇಜ್ಮೆಂಟ್, ಅಂದರೆ ಈ ರೀತಿಯಾಗಿ ಕ್ಯೂನ ಕೂಡ ಮೇಂಟೈನ್ ಮಾಡೋದು ಇವರ ಒಂದು ಕೆಲಸ ಆಗಿರುತ್ತೆ. ಇದು ಟೋಕನ್ ಜನರೇಟ್ ಮಾಡ್ತಿರೋದು ಒಳಗಡೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಕೂಡ ಅವರಿಗೆ ನೋಡ್ತಿದ್ದಾರೆ ಫ್ರೆಂಡ್ಸ್, ಪೇಷಂಟ್ನ. ಬಟ್ ಇಲ್ಲಿ ಕ್ಯೂನ ಒಂದು ಮ್ಯಾನೇಜ್ಮೆಂಟ್ ಕೂಡ ಮಾಡೋದು ಇವರ ಒಂದು ಕೆಲಸ ಆಗಿರುತ್ತೆ. ಸಿಸ್ಟಮ್ ಈಸ್ ಎ ಸಾಫ್ಟ್ವೇರ್ ಸೊಲ್ಯೂಷನ್ ಎನೇಬಲಿಂಗ್ ಹೆಸ್ಪಲ್ ಹಾಸ್ಪಿಟಲ್ಸ್ ಆ್ಯಂಡ್ ಎಫೆಕ್ಟಿವ್ಲಿ, ಅಂದರೆ ಈ ಒಂದು ಸಿಸ್ಟಮ್ ಏನಿದೆ ಅಲ್ಲ ಅದು ಏನು ಎನೇಬಲ್ ಮಾಡುತ್ತೆ ಅದೇ ಒಂದು ಬೇಗ ಬೇಗ ಒಂದು ಟೋಕನ್ನ ಕೂಡ ಕೊಡಲಿಕ್ಕೆ ಒಂದು ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಮ್ಯಾನೇಜ್ ಅಪಾಯಿಂಟ್ಮೆಂಟ್ಸ್ ಆಫ್ ವಾಲ್ಕಿನ್ ಪೇಷೆಂಟ್ಸ್ ಆ್ಯಂಡ್ ಪ್ರೀ ಬುಕ್ಡ್ ಪೇಷೆಂಟ್ ಬೈ ಅಸೈನಿಂಗ್ ಡೆಮ್ ಟೋಕನ್ಸ್. ಈ ಒಂದು ಟೋಕನ್ ಯಾಕೆ ಮಾಡಿದ್ದಾರೆ ಅಂದರೆ, ಮ್ಯಾನೇಜ್ಮೆಂಟ್ ಅಪಾಯಿಂಟ್ಮೆಂಟ್ ಅಂದರೆ ಈ ಒಂದು ಡಾಕ್ಟ್ರ್ ಏನು ಬರ್ತಾರಲ್ಲ ಆ ಒಂದು ಸಮಯಕ್ಕೆ ಕರೆಕ್ಟಾಗಿ ಪೇಷೆಂಟ್ಗೆ ಕೂಡ ಇದು ಮಾಡಬೇಕಂತೇಳಿ ಇದನ್ನು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹೆಲ್ಪ್ಸ್ ಮ್ಯಾನೇಜ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಹೆಲ್ತ್ ಕೇರ್ ಆ್ಯಂಡ್ ಆ್ಯಡ್ಸ್ ದ ಜಾಬ್ ಕಂಪ್ಲೀಟೇಷನ್ ಆಫ್ ದ ಹೆಲ್ತ್ ಕೇರ್ ಪ್ರೊವೈಡರ್ ಎಫೆಕ್ಟಿವ್ಲಿ. ಇದು ಎಲ್ಲ ರೀತಿಯಾಗಿ ನಾವು ಕೆಲಸ ಕೂಡ ಮಾಡ್ತೀವಿ ಅಂತೇಳಿ ಅವರ ಒಂದು ವರ್ಕ್ನ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಇನ್ಫಾರ್ಮೇಷನ್ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮೋರ್ ಇನ್ಫಾರ್ಮೇಷನ್ ಆಗಿ ಬೇಕಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆಗಿ. ಫ್ರೆಂಡ್ಸ್, ಥ್ಯಾಂಕ್ ಯು.